ಕಳೆದ ನೂರಾರು ವರ್ಷಗಳಿಂದ ನಾಗಮಲೆ ಶ್ರೀ ಕ್ಷೇತ್ರಕ್ಕೆ ಭಕ್ತಾದಿಗಳು ಹೋಗಿ ದರ್ಶನ ಮಾಡಿಕೊಂಡು ಬರುತ್ತಿದ್ದಾರೆ. ಅವರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ತೊಂದರೆ ನೀಡಬಾರದು ಎಂದು ಮಾಜಿ ಶಾಸಕ ಆರ್ ನರೇಂದ್ರ ತಿಳಿಸಿದರು. ಈ ಸಂದರ್ಭ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಗಿರೀಶ್, ಹರೀಶ್ ಹಾಜರಿದ್ದರು. ಬಹಳಷ್ಟು ಕಿರುಕುಳಗಳು ಜಾಸ್ತಿ ಆಗ್ತಾ ಇದೆ. ಮೇಲ್ಮಟ್ಟದ ಅಧಿಕಾರಿಗಳು DFO ಇರ್ಬೋದು, RFO ಇರ್ಬೋದು, SF ಇರ್ಬೋದು, ಇವ್ರ ಮಟ್ಟದಲ್ಲಿ ಏನು ಗಲಾಟೆಗಳು ಆಗ್ತಾ ಇಲ್ಲ, ಇವ್ರ ಮಟ್ಟದಲ್ಲಿ ಏನು ಆಗ್ತಾ ಇಲ್ಲ. ಆದರೆ ಈ ವಾಚರ್ಗಳು, ಗಾರ್ಡ್ಗಳು ಎಲ್ಲ ಕಡೆ ಜನಗಳ ಮೇಲೆ ಹಲ್ಲೆ ನಡೆಸ್ತಕ್ಕಂಥದ್ದು, ನಾಗರಿಕರನ್ನ ಹೊಡಿತಕ್ಕಂಥದ್ದು ಇವೆಲ್ಲವೂ ಕೂಡ ಶುರುವಾಗಿದೆ. ಮೊನ್ನೆ ಉಗ್ಯದಲ್ಲಿ ಆನೆ ಬಂದು ತುಂಬ ನಷ್ಟ ಮಾಡಿದೆ, ಬಂದು ನೋಡಿ ನೋಡಿ ಅಂತ 2-3 ದಿವಸ ರೈತರು ಹೇಳಿದ್ರು ಕೂಡ ಹೋಗಿಲ್ಲ. ಇವ್ರು ಎಷ್ಟು ಹೇಳಿದ್ರು ಬರ್ತಾ ಇಲ್ವಲ್ಲ ಅಂತ, ಬರ್ತಾ ಇಲ್ವಲ್ಲ ಅಂತೇಳಿ ಬರಲಿ, ಬಂದು ನಮ್ಗೆ ಆಗಿರ್ತಕ್ಕಂಥ ನಷ್ಟವನ್ನು ನೋಡಲಿ ಅಂತೇಳಿ ಅವರು ಅರಣ್ಯ ಇಲಾಖೆಯವ್ರಿಗೆ ಆನೆ ಸತ್ತೋಗಿದೆ ಇಲ್ಲಿ ಬನ್ನಿ ತಂದಾಗ ತತ್ಕ್ಷಣದಲ್ಲಿ ಬಂದವರು, ನಾವು ನಮ್ಮ ಬೆಳೆ ಎಷ್ಟೊಂದು ಲಾಸ್ ಆಗಿದೆ, ನಮ್ಗೆ ನಷ್ಟ ಆಗಿದೆ, ನಮಗೆ ಇದ್ರ ಬಗ್ಗೆ ನೀವು ನೋಡಿ ಬನ್ನಿ ಪರಿಹಾರ ಕೊಡಿ ಅಂತ ನಾವು 3 ದಿನದಿಂದ ಫೋನ್ ಮಾಡಿದ್ರು ಬಂದಿಲ್ಲ, ನೀವಾಗ ಆನೆ ಸತ್ತೋಗಿದೆ ಅಂತ ಹೇಳಿದ ತಕ್ಷಣ ನೀವು ಬಂದಿರಲ್ಲ ಅಂತ ಕೇಳಿದಾಗ ಮಾತಕ್ಕೆ ಘರ್ಷಣೆ ಆಗಿ ಆ ಗಾರ್ಡು ಮತ್ತು ವಾಚರು ರೈತರಿಗೆ ಅದರಲ್ಲೂ ಹೆಣ್ಮಕ್ಳಿಗೆ ಕಪಾಲಕ್ಕೆ ಹೊಡೆದ್ರು ಅಂತಕ್ಕಂಥದ್ದು ವಿಷಯ ಇದೆ. ಜೊತೆಗೆ ಎಲ್ಲರ ಮೇಲೂ ಕೂಡ ಕೈ ಮಾಡಿದ್ರು, ಹೊಡೆದ್ರು ಅಂತಕ್ಕಂಥದ್ದು ಇದು ಕೇಸು ಆಗಿದೆ ಮತ್ತು ಕೌಂಟರ್ ಕೇಸು ಆಗಿದೆ. ಇವರು ಆಮೇಲೆ ಡಿಪೋರ್ಟರ್ ಡಿಪಾರ್ಟ್ಮೆಂಟ್ನವರು ಇವರು ನಮ್ಗೆ ಹೊಡೆದ್ರು ಅಂತಕ್ಕಂಥದ್ದು ಕೊಟ್ಟಿದೆ. ರೈತರು ಸುಳ್ಳು ಹೇಳಿದ್ದಾರೆ, ನಿಜ ಆನೆ ಸತ್ತೋಗಿದೆ ಬಂದಿದ್ದ ಕಾರಣ ಏನಂದರೆ ನಮ್ಮ ಬೆಳೆ ಎಷ್ಟೊಂದು ನಷ್ಟ ಆಗಿ ದಿನ ಬಂದು ಆನೆಗಳು ಹಿಂಡು ಎಲ್ಲ ನಾಶ ಮಾಡ್ತಾ ಇದ್ರು ಕೂಡ ಬೆಳೆಗಳನ್ನ ಬಂದು ನೋಡಿದ್ವಲ್ಲ, ನೋಡಲಿ ನಮ್ಮ ಉದ್ದೇಶದಿಂದ, ಒಳ್ಳೆ ಉದ್ದೇಶದಿಂದ ಅವರು ಅವ್ರ ಸಂಕಟನ ಅವ್ರ ಕಷ್ಟ ಹೇಳ್ಕೊಳ್ಳೋಕ್ಕೋಸ್ಕರ ಅರಣ್ಯ ಇಲಾಖೆಯವರು ಬರಲಿ ಅಂತಂದ್ಬಿಟ್ಟು ಕೇಳಿದಾರೆ ಹೊರತು ಬೇರೆ ಉದ್ದೇಶ ಏನಿರಲಿಲ್ಲ ಅವ್ರಿಗೆ. ಆದರೆ ಅಂಥ ಉದ್ದೇಶದಿಂದ ಅವರು ಕರೆದಾಗ ನೀವು ಹೋಗಿ ನೋಡಿ ಅದನ್ನ ಸಾಧ್ಯವನ್ನು ಹೇಳಿ ಅದೇನು ಪರಿಹಾರಕ್ಕೆ ವ್ಯವಸ್ಥೆ ಮಾಡಬೇಕಾಯ್ತು ಮಾಡಬೇಕಾಯ್ತು. ಜೊತೆಗೆ ಮುಂದಿನ ದಿನಗಳಲ್ಲಿ ಆ ಭಾಗಕ್ಕೆ ಆನೆಗಳು ಹೋಗ್ದಂಗೆ ಯಾವ ರೀತಿ ಕ್ರಮ ತಗೋಬೇಕು ಅದನ್ನು ತಗೋಬೇಕಾಯ್ತು. ಇದು ಒಂದು, ಇದು ಖಂಡನೆ ಇದು. ಆದ್ದರಿಂದ ಇದನ್ನು ಮೇಲ್ಮಟ್ಟ DFO ಇರ್ಬೋದು, SF ಇರ್ಬೋದು ವಿಚಾರಣೆಯನ್ನು ಮಾಡಿ ಒಂದು ಪಕ್ಷ ಅವ್ರದ್ದೇನಾದರೂ ಗಾರ್ಡ್ ವಾಚರ್ದು ಹೊಡೆದಿದ್ದಾರೆ ಅಂತಕ್ಕಂಥದ್ದು ಏನು ಕಂಪ್ಲೇಂಟ್ ಕೊಡ್ತಾರೆ ಅದು ನಿಜವಾದರೆ ಅವ್ರ ಮೇಲೆ ಕಾನೂನಂತ ಕ್ರಮ ತಗೊಳ್ತಕ್ಕಂಥದ್ದಾಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಅರಣ್ಯ ಇಲಾಖೆಯ ನೌಕರರು ರೈತರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದ ತಪ್ಪಿಸ್ಬೇಕು, ಇದನ್ನು ಮಾಡಬಾರ್ದು. ಇದು ಒಂದು. ಎರಡನೇದಾಗಿ ಮಾದೇಶ್ವರನ ಬೆಟ್ಟದಲ್ಲಿ ನಾನು ಮಾಧ್ಯಮದಲ್ಲಿ ನೋಡಿದ್ದೆ ಅಷ್ಟೇ, ಚಾರಣ ಯಾರು ಹೋಗ್ತಾರೆ ಅವರು ಆನ್ಲೈನಲ್ಲಿ ಬುಕ್ ಮಾಡಬೇಕು ಹೋಗಬೇಕು ನಾಗಮಲೆಗೆ, ಬೇರೆ ಟೈಮಲ್ಲಿ ಹೋಗಂಗಿಲ್ಲ ಅಂತ. ಬಟ್ ನನ್ನ ಭಾವನೆ ಏನಿತ್ತು, ಈ ಟ್ರೆಕ್ಕಿಂಗ್ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವ್ರನ್ನ ಉದ್ದೇಶ ಇದು ಮಾಡಿದ್ದಾರೆ, ಬೇರೆಯವ್ರು ಯಾರಿಗೂ ತೊಂದರೆ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಮನಸ್ಸಲ್ಲಿತ್ತು ಮಾಧ್ಯಮದಲ್ಲಿ ನೋಡಿ. ಆದರೆ ಮೊನ್ನೆ ನನಗೆ ಎಲ್ಲ ಕಡೆಯಿಂದ ಮಂಡ್ಯ, ಮೈಸೂರು, ಕಾರ್ಯಪುರ, ಚನ್ನಪಟ್ಟಣ ಎಲ್ಲ ಕಡೆಯಿಂದ ಭಕ್ತಾದಿಗಳು ಫೋನ್ ಮಾಡಿದ್ರು, ಸರ್ ಈ ಥರ ನಿಲ್ಲಿಸ್ಬಿಟ್ಟಿದ್ದಾರೆ ನಾಗಮಲೆಗೆ ನಾವು ಬಿಡ್ತಾ ಇಲ್ಲ, ಅದರಿಂದ ನಾಗಮಲೆಗೆ ನಮ್ಗೆ ದರ್ಶನ ಮಾಡೋಕ್ಕೆ 100 ವರ್ಷದಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು, ಇವತ್ತು ಅಂಥ ದೇವಸ್ಥಾನಕ್ಕೆ ಹೋಗಂಥದ್ದನ್ನ ನಮಗೆ ತಡೆಹಿಡ್ದಿದ್ದಾರೆ, ಗೇಟ್ ಹತ್ತಿರ ತಡೀತಾಯಿದ್ರೆ ನಮ್ಗೆ ಹೋಗಿ ಬಿಡ್ತಾ ಇಲ್ಲ ಅಂತಕ್ಕಂಥದ್ದು ಹೇಳ್ತದೆ. ಸೊ ಇದರಿಂದ ಧಾರ್ಮಿಕ ಭಾವನೆಗೆ ಒಂದು ಅಡ್ಡ ಬಂದಾಗ ಆಗ್ತದೆ. ಇದು ಮಾಡಿಕೊಡೋದಿಂದ ಇದು ಸರ್ಕಾರ ಮಟ್ಟಕ್ಕೆ ನನ್ನ ಪ್ರಕಾರ ಇದು ಗೊತ್ತಿಲ್ಲ ಅನ್ನೋ ಕಾಣ್ತಿದೆ. ಈ ಸ್ಥಳೀಯ ಅಧಿಕಾರಿಗಳು ಇದ್ರ ಬಗ್ಗೆ ಈ ಥರ ಮಾಡಿದ್ದಾರೆ ಅಂತ ಅನಿಸುತ್ತಿದ್ರು. ಈಗ ಚಾರಣನೇ ಬೇರೆ, ದೇವಸ್ಥಾನಕ್ಕೆ ಹೋಗೋದೇ ಬೇರೆ. ಚಾರಣಕ್ಕೆ ಹೋಗೋಂಥವ್ರು, ಟ್ರೆಕ್ಕಿಂಗ್ ಹೋಗೋಂಥವ್ರಿಗೆ ನೀವು ಏನು ನಿಯಮ ಇದೆ ಅದು ಮಾಡ್ಕೊಳ್ಳಿ. ಯಾಕಂದರೆ ಅವ್ರು ಯಾರು ಹೇಳಲ್ಲ ಕೇಳಲ್ಲ, ಕಾಡೊಳಗಡೆ ಹೊಟ್ಟೋಗ್ತಾರೆ, ಏನಾದ್ರು ಹೆಚ್ಚು ಕಮ್ಮಿ ಆಗ್ತದೆ, ಪ್ರಾಣಿಗಳಿಂದ ದಾವಳಿ ಆಗ್ತದೆ, ತೊಂದರೆ ಆಗ್ತದೆ, ಅದಕ್ಕೇನು ಬೇಕಾದ್ರೆ ನೀವು ಆನ್ಲೈನ್ ಬುಕ್ ಮಾಡ್ಕೊಂಡು ಮತ್ತು ನಿಮ್ಗೆ ಯಾರಿಗಾರು ಅವ್ರಿಗೆ ಸೆಕ್ಯೂರಿಟಿ ಬೇಕಾದ್ರೆ ಕಳಿಸಿ ಮಾಡ್ತಕ್ಕಂಥ ಸಪ್ರೇಟ್ ವಿಧಾನ ಅದು. ಅದೇನೋ ನೀವು ಮಾಡಿ ಅದ್ರ ಬಗ್ಗೆ ಏನಂತೇನು ತಕರಾರಿಲ್ಲ. ಆದರೆ ಏನು ಭಕ್ತಾದಿಗಳು ಹೋಗ್ತಾ ಇದ್ರು ಎಲ್ಲ ಕಡೆಯಿಂದ ಮಾದೇಶ್ವರ ಬೆಟ್ಟಕ್ಕೆ ಬಂದಂಥವ್ರಲ್ಲಿ ಹೆಚ್ಚು ಕಮ್ಮಿ 30-40% ಜನರು ಅಲ್ಲಿಗೆ ನಾಗಮಲೆಗೆ ಹೋಗ್ತಕ್ಕಂಥದ್ದು ಮೊದಲಿಂದನೂ ಕೂಡ ನಡ್ಕೊ ಬಂದಿರ್ತಕ್ಕಂಥದ್ದು ಅದನ್ನು ತಪ್ಪಿಸ್ತಿದ್ದಾರೆ. ಮತ್ತು ಧಾರ್ಮಿಕವಾಗಿ ಅದು ಎಲ್ಲರಿಗೂ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಕ್ಕಂಥದ್ದು ಆಗಿದೆ ಒಂದು. ಎರಡನೇದಾಗಿ ಅಲ್ಲಿ ಭಕ್ತಾದಿಗಳು ಏನಲ್ಲಿ ಹೋಗ್ತಾ ಇದ್ರು ಅವ್ರಿಗೆ ಕಾಫಿ ಟೀ ಕೊಡ್ತಕ್ಕಂಥದ್ದು, ಇನ್ನೊಂದು ಹೋಟ್ಲುಗಳು ಬೇಕಷ್ಟು ಹೋಟ್ಲುಗಳು ಇವತ್ತು ನಾಗಮಲೆಯಲ್ಲಿ ರೋಡಲ್ಲಿ ಸುಮಾರು 5 ಹಳ್ಳಿಗಳಿದೆ. ಆ 5 ಹಳ್ಳಿ ಜನಗಳು ಕೂಡ ಅಲ್ಲಿ ಹೋಟ್ಲುಗಳನ್ನ ಹಾಕೊಂಡು ಅದರಿಂದ ಜೀವನ ಸಾಗಿಸ್ತಾ ಇದ್ರು. ಈಗ ಯಾವಾಗ ಭಕ್ತಾದಿಗಳು ಹೋಯ್ತಾ ಇಲ್ಲ, ಈಗ ಅವರ ಹೊಟ್ಟೆ ಪಾಡಿಗೂ ಕೂಡ ಕಷ್ಟ ಆಗಿದೆ, ಅವ್ರಿಗೆ ಎಲ್ಲ ತೊಂದರೆ ಆಗಿದೆ, ಎಲ್ಲ ಅಂಗಡಿಗಳನ್ನು ಕೂಡ ಮುಚ್ಚತಕ್ಕಂಥ ಸ್ಥಿತಿ ಬಂದಿದೆ. ಇವತ್ತು ಅವರೆಲ್ಲರೂ ಕೂಡ ದನಕರುಗಳು ಸಾಕ್ತಕ್ಕಂಥದ್ದು, ಮೇಕೆಗಳು ಸಾಕ್ತಕ್ಕಂಥದ್ದು, ಕುರಿಗಳು ಸಾಕ್ತಕ್ಕಂಥದ್ದು ಅವ್ರ ಉದ್ಯೋಗ ಇತ್ತು. ಇವತ್ತು ಅದನ್ನೆಲ್ಲ ಬಿಟ್ಟು ಅದನ್ನೆಲ್ಲ ಮಾರಿಬಿಟ್ಟು ಅವ್ರ ಅಂಗಡಿಗಳು ಹಾಕೊಂಡಿದ್ದಾರೆ, ಮತ್ತು ಎಷ್ಟೋ ಹುಡುಗರುಗಳು ಜೀಪ್ಗಳು ತಗೊಂಡಿದ್ದಾರೆ. ಈಗ ಜೀಪ್ನು ಕೂಡ ಅಲ್ಲಿ ಓಡಿಸೋದನ್ನ ನಿಲ್ಲಿಸಿದ್ದಾರೆ. ಒಂದು ಬೇಕಾದ್ರೆ ಮಾಡ್ಬೋದು, ಯಾವುದು ದಾಖಲಾತಿ ಇಲ್ಲ, ದಾಖಲಾತಿ ಇಲ್ಲದೆ ಇರ್ತಕ್ಕಂಥ ಜೀಪ್ಗಳನ್ನ ನಿಲ್ಲಿಸಿ ದಾಖಲಾತಿ ಇರ್ತಕ್ಕಂಥ ಜೀಪ್ಗಳನ್ನ ಅಲ್ಲಿ ಓಡಿಸೋದಕ್ಕೆ ಅವಕಾಶ ಕೊಡಬೇಕು. ಅದರಿಂದ ಭಕ್ತಾದಿಗಳಿಗೂ ಅನುಕೂಲ ಆಗ್ತದೆ, ಅಲ್ಲಿನ ಯುವಕರುಗಳಿಗೂ ಕೂಡ
ಒಂದು ಉದ್ಯೋಗ ಸಿಕ್ತಕ್ಕ ಅಂತ ಆಗ್ತದೆ. ಹಾಗಾಗಿ ನಾನು ಅಧಿಕಾರಿಗಳಿಗೆ ನಾನು ಮಾತಾಡಿದೆ, ಡಿ ಎಫ್ ಓ ಬಗ್ಗೆ ಇದ್ರ ಬಗ್ಗೆ ಮಾತಾಡಿದ್ರೆ, ಸರ್ ನಾವು ಮೇಲ್ಮಟ್ಟದ ಅಧಿಕಾರಿಗಳ ಜೊತೆ ಮಾತಾಡಿ ಆದಷ್ಟು ಬೇಗ ಅಲ್ಲಿ ನಾವು ಭಕ್ತಾದಿಗಳು ಮೊದಲು ಹೆಂಗೆ ಹೋಗ್ತಾರೋ ಹಂಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮತ್ತೊಮ್ಮೆ ಅವ್ರಿಗೆ ಇವತ್ತು ಕೂಡ ಬೆಳಗ್ಗೆ ದೂರವಾಣಿ ಕರೆ ಮಾತಾಡಿ ಹೇಳಿದ್ದೀನಿ. ಸೊ ಒಂದು ಪಕ್ಷ ಏನಾದರೂ ಇನ್ನೊಂದು ಮೂರ್ನಾಲ್ಕೈದು ದಿವಸ ಒಳಗಡೆ ಅವ್ರು ಏನಾದರೂ ಅವಕಾಶ ಮಾಡಿಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಮತ್ತು ಈ ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ಮಾತಾಡಿ ಅದೇ ನಮ್ಮ ಭಕ್ತಾದಿಗಳು ಮೊದಲು ಹೆಂಗೆ ಹೋಗ್ತಾಯಿದ್ರು ನಾಗಮಲೆಗೆ ಅದೇ ರೀತಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಮತ್ತು ಎಲ್ಲ ಕಡೆ ಹಳ್ಳಿಗಳಲ್ಲಿ ನೀರಿನ ಆಹಾಕಾರ ಇದ್ದಿದೆ, ಆದ್ದರಿಂದ ಬಿ ಆರ್ ಡಿ ಡಿಪಾರ್ಟ್ಮೆಂಟ್ ಅವ್ರು ಏನಿದ್ದಾರೆ ಅವ್ರು ತತ್ಕ್ಷಣದಲ್ಲಿ ಎಲ್ಲೆಲ್ಲಿ ಬೋರ್ ಅವಶ್ಯಕತೆ ಇದೆ ಅಲ್ಲಿ ಬೋರ್ ಹಾಕಬೇಕಾಗ್ತದೆ. ಜೊತೆಗೆ ಎಲ್ಲ ಕಡೆ ಏನೇನು ರಿಪೇರಿ ಇದೆ ರಿಪೇರಿ ಮಾಡಿಸ್ತಕ್ಕಂಥದ್ದಾಗಬೇಕು, ಜನಗಳಿಗೆ ಶುದ್ಧವಾದಂಥ ಕುಡಿಯೋ ನೀರು ಕೊಡ್ತಕ್ಕಂಥದ್ದಾಗಬೇಕು. ಒಂದು ಪಕ್ಷ ಬೋರಲ್ಲಿ ನೀರು ಸಿಗಲಿಲ್ಲ ಅಂದರೆ ಟ್ಯಾಂಕರ್ ಮುಖಾಂತರ ಆದರೂ ಕೂಡ ಜನಗಳಿಗೆ ನೀರು ಒದಿಸ್ತಕ್ಕಂಥ ಕೆಲಸವನ್ನು ಡಿಪಾರ್ಟ್ಮೆಂಟ್ನವರು ಮಾಡಬೇಕು ಅಂತಕ್ಕಂಥದ್ದನ್ನ ಈ ಮೂಲಕ ಅವರಿಗೆ ತಿಳಿಪಡಿಸ್ತೀನಿ.